ವೆರಿ ಫಸ್ಟ್ ಇಂಟೆಲಿಜೆನ್ಸ್ ಅಂದರೆ ಏನೋ ಅಂದ್ಕೊಬಿಡ್ರಿ ವೆರಿ ಸಿಂಪಲ್ ಡಿಕ್ಷನರಿ ನೀವು ಗೂಗಲಲ್ಲಿ ಹೋಗಿ ವಾಟ್ ಈಸ್ ಇಂಟೆಲಿಜೆನ್ಸ್ ಹೊಡೀರಿ ದ ಎಬಿಲಿಟಿ ಟು ಅಕ್ವೈರ್ ಅಪ್ಲೈ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಅಷ್ಟೇ ಹೇಳೋದು ಅದು ಅಂದರೆ ನಿಮಗೊಂದು ಎಬಿಲಿಟಿ ಇದೆ ಏನದು ಟು ಅಕ್ವೈರ್ ಅಕ್ವೈರ್ ಅಂದರೆ ನೀವು ಪಡೆದುಕೊಳ್ಳುವಂಥ ಅಪ್ಲೈ ಮಾಡುವಂಥ ಅಂದರೆ ಅದನ್ನು ಪಾಲನೆ ಮಾಡುವಂಥ ಅದನ್ನು ಬಳಕೆ ಮಾಡುವಂಥ ನಾಲೆಡ್ಜ್ ಮತ್ತು ಸ್ಕಿಲ್ ಇದ್ಬಿಟ್ರೆ ದಟ್ ಈಸ್ ಕಾಲ್ಡ್ ಇಂಟೆಲಿಜೆನ್ಸ್ ಅಲ್ಲಿಗೆ ನಿಮಗೆ ಗೊತ್ತಾಯಿತು ಇಂಟೆಲಿಜೆನ್ಸ್ ಅಂದರೆ ಇನ್ನೇನೋ ವಿಶೇಷವಾದ ಒಂದು ಸೂಪರ್ ಪವರ್ ಅಲ್ಲ ಅದು ದಟ್ಸ್ ನಾಲೆಡ್ಜ್ ದಟ್ಸ್ ಸ್ಕಿಲ್ ಅದನ್ನು ಕರೆಕ್ಟಾಗಿ ಬಳಸುವ ಒಂದು ಎಬಿಲಿಟಿ ಇನ್ನು ನಿಮಗೆ ಈ ಸಿಂಪಲ್ ಸ್ಟೇಟ್ಮೆಂಟ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಏನು ಹೇಳ್ತಾರೆ ಅಂತ ನಿಮಗೆ ಮತ್ತೂ ಕನ್ಫರ್ಮ್ ಮಾಡೋದಾದ್ರೆ ಯಾಕೆಂದರೆ ಈಗಿನ ಹುಡುಗರು ಇನ್ಫಾರ್ಮೇಷನ್ ಜಗತ್ತಿನಲ್ಲಿ ಇದೀರಾ ಇದಿಷ್ಟೇನಾ ಇದಿಷ್ಟೇನಾ ಅನಿಸ್ತಾ ಇರುತ್ತೆ ಹಾಗಾಗಿ ಆ್ಯಕ್ಯುರೇಸಿ ಲೆವೆಲ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಮಾತಾಡೋದಾದರೆ ಬ್ರಿಟಾನಿಕಾ ಡಿಕ್ಷನರಿಯಲ್ಲಿ ಏನು ಹೇಳುತ್ತೆ ಅಂದರೆ ಮೆಂಟಲ್ ಕ್ವಾಲಿಟಿ ಇದೊಂದು ಮಾನಸಿಕವಾದ ಗುಣಮಟ್ಟ ಏನೇನು ಎಬಿಲಿಟಿ ಇದರಲ್ಲಿ ಒಳಗೊಳ್ಳುತ್ತೆ ಅಂದರೆ ಟು ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವದಿಂದ ಕಲಿಯುವಂಥ ಒಂದು ಕೌಶಲ್ಯವಾಗಿದೆ ಟು ದ ನ್ಯೂ ಸಿಚುಯೇಷನ್ ಹೊಸ ಪರಿಸ್ಥಿತಿ ಬಂದಾಗ ಅದಕ್ಕೆ ಹೊಂದಿಕೊಳ್ಳುವಂಥದ್ದು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಹ್ಯಾಂಡಲ್ ದ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ನೀವು ಯಾವುದೋ ಒಂದು ಅಮೂರ್ತ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಹ್ಯಾಂಡಲ್ ಮಾಡುವಂಥದ್ದು ಕೆಮಿಸ್ಟ್ರಿನಲ್ಲಿ ಏನೋ ಒಂದು ಫಾರ್ಮುಲಾ ಬರುತ್ತೆ ಅದು ಹೀಗೆ ಸೇರಿದಾಗ ಹೀಗಾಗುತ್ತೆ ಹೀಗಾಗುತ್ತೆನತ್ತೆ ಅಲ್ಲಿ ಏನೋ ಅಂತ ಕಾಣ್ತಾನೆ ಇರಲ್ಲ ನಿಮಗೆ ದಟ್ ಈಸ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ಗಳು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಹ್ಯಾಂಡಲ್ ಮಾಡಬೇಕು ದಟ್ ಈಸ್ ಆಲ್ಸೋ ಇಂಟೆಲಿಜೆನ್ಸ್ ಸ್ಕಿಲ್ ಆ್ಯಂಡ್ ಯೂಸ್ ನಾಲೆಡ್ಸ್ ಮ್ಯಾನುಪುಲೇಟ್ಸ್ ಒನ್ಸ್ ಎನ್ವಾರ್ಮೆಂಟ್ ಅಂದರೆ ಒಬ್ಬನ ಪರಿಸರಕ್ಕೆ ಅನುಗುಣವಾಗಿ ತನ್ನ ಜ್ಞಾನವನ್ನು ಬಳಸುವಂಥ ಇಂಟೆಲಿಜೆನ್ಸ್ಲಿ ಬಳಸುವಂಥ ಒಂದು ಕೆಪಾಬಿಲಿಟಿ ಆಗಿರುತ್ತೆ ಅಂದರೆ ಸಿಂಪಲ್ ಗೊತ್ತಾಯಿತು ಕಲಿಯುವಂಥ ಶಕ್ತಿ ಅಡ್ಯಾಪ್ಟ್ ಮಾಡ್ಕೊಳ್ಳೋವಂಥ ಶಕ್ತಿ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ನಾಲೆಡ್ಜನ್ನು ಬಳಕೆ ಮಾಡುವಂಥ ಶಕ್ತಿ ನಮಗೇನಾಗಿಬಿಟ್ಟಿದೆ ಅಂದರೆ ಯಾರು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಲೆಕ್ಕ ಮಾಡ್ತಾರೋ ಮೆಂಟಲಿಬಿಲಿಟಿ ಲೆಕ್ಕ ಮಾಡ್ತಾರೋ ಅವರು ಇಂಟೆಲಿಜೆಂಟು ಲೆಕ್ಕ ಮಾಡೋಕ್ಕೆ ಬರೆದಿರೋರೆಲ್ಲ ಇಂಟೆಲಿಜೆಂಟ್ ಅಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀವಿ ಇದು ಹಾಗೇನಲ್ಲ ಇಂಟೆಲಿಜೆನ್ಸ್ ಅನ್ನೋದು ಮಲ್ಟಿಪಲ್ ಕಾನ್ಸೆಪ್ಟ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಇಂಟೆಲಿಜೆನ್ಸ್ ಇದೆ ಇಂಟೆಲಿಜೆನ್ಸ್ ಎಷ್ಟಿದೆ ಏನಿದೆ ಅಂತ ನೋಡ್ತಾ ಬರೋದಾದರೆ ಸ್ನೇಹಿತರೆ ಇಂಟೆಲಿಜೆನ್ಸ್ನ ಒಂದು ಅಂಗವನ್ನು ಇವತ್ತು ಯಾಕೆ ತೆಗೆದುಕೊಂಡಿನಿ ಅಂದರೆ ಇದು ಬ್ರೈನ್ನಲ್ಲಿರುವ ಒಂದು ಕಾಗ್ನೆಟಿವ್ ಜ್ಞಾನಾತ್ಮಕ ವಲಯ ಅಂತ ಸೈಕಾಲಜಿ ಹೇಳುತ್ತೆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದರೆ ನಿನ್ನೆ ಮಾತಾಡಿದ ಮೆಮೊರಿ ಡೆವಲಪ್ಮೆಂಟ್ ಆಗಬೇಕು ಇವತ್ತು ಮಾತಾಡ್ತಿರುವಂಥ ಇಂಟೆಲಿಜೆನ್ಸ್ ಡೆವಲಪ್ ಆಗಬೇಕು ಇದಕ್ಕೆಲ್ಲ ಬೇಕಾಗುವಂಥ ಸ್ಕಿಲ್ಗಳು ಪೊಟೆನ್ಷಿಯಾಲಿಟಿ ಅಪಾರ್ಚುನಿಟಿ ಎಜುಕೇಷನ್ನು ಟ್ರೈನಿಂಗು ಇವೆಲ್ಲ ಕೊಡ್ತಾ ಹೋಗಬೇಕು ಜೊತೆಗೆ ಇದೇ ನಮ್ಮ ಸೀರೀಸ್ನಲ್ಲಿ ಬೂಟ್ ಕ್ಯಾಂಪ್ನಲ್ಲಿ ಇನ್ನೊಂದು ವಿಚಾರ ಮಾತಾಡೋದೆ ಕ್ರಿಯೇಟಿವಿಟಿ ಇದೆಲ್ಲ ಸೇರಿದಾಗ ಒಬ್ಬ ವಿದ್ಯಾರ್ಥಿಯ ಒಬ್ಬ ಯುವಕನ ಪರಿಪೂರ್ಣ ಜ್ಞಾನಾತ್ಮಕ ಅಭಿವೃದ್ಧಿಯಾಗಿದೆ ಅಂತ ಇದೆಲ್ಲ ದೊಡ್ಡ ಸೈಕಾಲಜಿಕಲ್ ಮ್ಯಾಟ್ರು ಸೈಕ್ಯಾಟ್ರಿಕ್ ಮ್ಯಾಟ್ರ್ಗಳು ಆದರೆ ನಾವಿದು ಸಿಂಪ್ಲಿಫೈಯಾಗಿ ಜನಮಾನಸದಲ್ಲಿ ಎಷ್ಟು ಸಾಧ್ಯ ಅಷ್ಟು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಹ್ಯಾಕ್ ಟು ದ ಇಂಟೆಲಿಜೆನ್ಸ್ ವೆರಿ ಫಸ್ಟ್ ಇಂಟೆಲಿಜೆನ್ಸ್ ಬಗ್ಗೆ ಸತ್ಯ ಏನು ಸುಳ್ಳೇನು ಇದು ನಿಮಗೆ ಕ್ಲಾರಿಟಿ ಇರಬೇಕು ಭಾಳ ಹುಡುಗರಿಗೆ ನಿಮಗೇನು ಸಮಸ್ಯೆ ಅಂತ ಅಂದರೆ ಯಾರೋ ಹೇಳಿದ್ದನ್ನು ತಿಳ್ಕೊಂಡು ಬಿಟ್ಟಿರ್ತೀರಾ ವಾಟ್ ಈಸ್ ಸೈಂಟಿಫಿಕಲಿ ಪ್ರೂವನ್ ಗೊತ್ತಿರೋದಿಲ್ಲ ಇದು ಹೆರಿಡಿಟರಿಯಿಂದ ಬರುತ್ತಾ ವಂಶ ಪರಂಪರೆಯಿಂದ ಬರುತ್ತಾ ಅಥವಾ ನಾನು ಡೆವಲಪ್ ಮಾಡ್ಕೋಬೋದಾ ಅಂತಂದರೆ ಇದು ಸೈಕಾಲಜಿ ಏನು ಹೇಳುತ್ತೆ ಅಂದರೆ ಬೋತ್ ಜೆನೆಟಿಕ್ ಆ್ಯಂಡ್ ಎನ್ವೈರಮೆಂಟಲ್ ಅಂದರೆ ನಿನ್ನೆ ಮಾತಾಡಿದ್ದ ಮೆಮೊರಿಗೆ ಜೆನೆಟಿಕ್ ಇಂಪಾರ್ಟೆನ್ಸ್ ಇರಲಿಲ್ಲ ಬಟ್ ಇವತ್ತಿನ ಜೆನೆಟಿಕ್ಕಾಗಿ ಅಂದರೆ ವಂಶ ಪರಂಪರೆಯಿಂದ ಪೇರೆಂಟಿಕಲ್ ಆಗಿ ತಂದೆ ತಾಯಿಗಳಿಂದ ಬರುತ್ತದೆ ಜೊತೆಗೆ ಎನ್ವೈರಮೆಂಟ್ ಫ್ಯಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್ ಬರೀ ಜೆನೆಟಿಕಲಿ ಬಂದುಬಿಟ್ರೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇನ್ನು ಎಪ್ಪತ್ತು ಪರ್ಸೆಂಟ್ ನಾವು ಪರಿಸರದಲ್ಲಿ ವೃದ್ಧಿಗೊಳಿಸಿಕೊಳ್ಳಬಹುದು ಹಾಗಾಗಿ ಇಲ್ಲಿ ನೀವು ಜೆನೆಟಿಕಲ್ ಮ್ಯಾಟ್ರನ್ನ ತಳ್ಳಿ ಹಾಕಕ್ಕೆ ಬರಲ್ಲ ಬಟ್ ಎನ್ವೈರಮೆಂಟಲ್ ಮ್ಯಾಟರ್ ಇಂಪಾರ್ಟೆಂಟ್ ಇದೆ ಅದನ್ನೇ ಇವತ್ತು ಅಪ್ಲೈ ಮಾಡ್ತಾ ಬರೋಣ ಮತ್ತು ಇದು ಕಾನ್ಸ್ಟೆಂಟಾ ಇದನ್ನು ವೃದ್ಧಿಸಬಹುದಾ ನೆನ್ನೆನೇ ಹೇಳಿದಂಗೆ ಮೆಮೊರಿ ಕೂಡ ವೃದ್ಧಿಸಬಹುದು ದ ಸೇಮ್ ತುಂಬ ತೀವ್ರ ಥರದ ಪ್ರಾಕ್ಟೀಸ್ ಮಾಡೋದರಿಂದ ಸಿಂಪ್ಲಿ ಒಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ನಿಮ್ಮ ಐ ಕ್ಯೂ ಹೆಚ್ಚಿಸ್ತೀವಿ ಇವೆಲ್ಲ ಬೋಗಸ್ಗಳು ಕ್ಯೂನ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಆಗೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಪ್ರಯತ್ನ ವರ್ಷದ ಪ್ರಯತ್ನದಿಂದ ಇಂಟೆಲಿಜೆನ್ಸ್ ಕೋಶಂಟ್ ಲೆವೆಲನ್ನೇ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಬಹುದು ಇದು ಕೇವಲ ಲೆಕ್ಕ ಮಾಡುವ ಸಮಸ್ಯೆ ಬಿಡಿಸುವ ಸಾಮರ್ಥ್ಯವೇ ಇನ್ನೋ ಇದಕ್ಕೆ ಹಲವಾರು ಆಯಾಮಗಳಿದಾವೆ ಮಲ್ಟಿಪಲ್ ಡೈಮೆನ್ಷನ್ ಇದೆ ಕೇವಲ ಲೆಕ್ಕ ಬಿಡಿಸೋದವ್ರು ಮಾತ್ರ ಇಂಟೆಲಿಜೆಂಟು ಉಳಿದೋರು ಇಂಟೆಲಿಜೆಂಟ್ ಅಲ್ಲ ಅಂತ ಅಲ್ಲ ಹಾಗಾಗಿ ಕೇವಲ ಲೆಕ್ಕ ಬಿಡಿಸುವ ಸಾಮರ್ಥ್ಯನೂ ಇಂಟೆಲಿಜೆಂಟ್ ಅನ್ನಲ್ಲ ಇವತ್ತು ನೀವು ನಾವು ಎಲ್ಲರಲ್ಲೂ ಇಂಟೆಲಿಜೆನ್ಸ್ ಇದೆ ಇದರ ಲೆವೆಲ್ ಸ್ವಲ್ಪ ಇರುತ್ತೆ ಅಷ್ಟೇ ಕೊನೆಯ ಒಂದು ಏನು ಅಂತಂದರೆ ಏನಾದರೂ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಗಳು ಅದು ಇದು ತೆಗೆದುಕೊಳ್ಳೋದ್ರಿಂದ ಇದನ್ನು ಹೆಚ್ಚಿಸ್ಕೋಬೋದಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಿನ್ನೆ ಹೇಳಿದ್ದು ಅಷ್ಟೇ ಮೆಮೊರಿ ಪವರ್ಗೆ ಒಂದಿಷ್ಟು ಲಾಸ್ಟಿಗೆ ಸಪ್ಲಿಮೆಂಟ್ಸ್ಗಳು ಹೇಳಿದ್ನಲ್ಲ ಆ ಸಪ್ಲಿಮೆಂಟ್ಗಳು ಬ್ರೈನ್ ಪವರ್ನ ಇಂಪ್ರೂವ್ ಮಾಡುತ್ತೆ ಸ್ಟ್ರೈಟ್ಲಿ ಮೆಮೊರಿ ಪವರ್ನ ಇಂಪ್ರೂವ್ ಮಾಡೋಲ್ಲ ಹಾಗೆ ಇಂಟೆಲಿಜೆನ್ಸ್ಗೆ ಸ್ಟ್ರೈಟಾಗಿ ಇಂಥ ವಿಟಮಿನ್ ತಗೋ ನೀನು ನಿಂಟು ಐಕ್ಯು ಇಂಪ್ರೂವ್ ಆಗುತ್ತೆ ಯಾವುದೂ ಇಲ್ಲ ಹಾಗಾಗಿ ಇಷ್ಟು ಮಿತ್ ಟ್ರೂತ್ ಗೊತ್ತಿದ್ದ ನಂತರ ಇದನ್ನು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ನೋಡೋದಾದರೆ